ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಅಭಿಮಾನಿ ದೇವರುಗಳ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಹಾರೈಕೆ ಸದಾ ನನ್ನ ಮೇಲಿರಲಿ. ಅಷ್ಟು ಸಾಕು, ನನ್ನ ಕೊನೆ ಉಸಿರು ಇರೋವರೆಗೂ ಕೊರಟಗೆರೆ ಕ್ಷೇತ್ರದ ಜನತೆಯ ಸೇವೆ ಮಾಡ್ತೀನಿ ಅಂತ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ, ಜೆಡಿಎಸ್ ಯುವಪಡೆ ಮತ್ತು ಸ್ನೇಹಜೀವಿ ಅಭಿಮಾನಿ ಬಳಗದಿಂದ ಗುರುವಾರ ಏರ್ಪಡಿಸಲಾಗಿದ್ದ ಕೊರಟಗೆರೆ ಕ್ಷೇತ್ರದ ಸ್ನೇಹಜೀವಿ ಮಾಜಿ ಶಾಸಕರಾದ ಪಿಆರ್ ಸುಧಾಕರ್ ಲಾಲ್ ರವರ 55ನೇ ಹುಟ್ಟುಹಬ್ಬದ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮನೆಮಗನಾಗಿ 25 ವರ್ಷ ಕೊರಟಗೆರೆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಜನಸೇವೆಯನ್ನ ಮಾಡಿದ್ದೇನೆ. 2013ರಿಂದ 2018ರ ತನಕ 5 ವರ್ಷದ ಅವಧಿಯಲ್ಲಿ ನಾನು ಮಾಡಿರೋ ಅಭಿವೃದ್ಧಿ ಕಾಮಗಾರಿಗಳೇ ಇವತ್ತು ಕೊರಟಗೆರೆ ರೈತರಿಗೆ ವರದಾನ ಆಗಿದೆ. ಅಂತರ್ಜಲ ಅಭಿವೃದ್ಧಿಗೆ ನಾನು ಅತಿ ಹೆಚ್ಚು ಆದ್ಯತೆ ನೀಡಿದ ಪರಿಣಾಮ ಕೊರಟಗೆರೆ ಕ್ಷೇತ್ರದ 4 ದಿಕ್ಕಿನಲ್ಲಿಯೂ ಇಂದು ಅಂತರ್ಜಲ ಏರಿಕೆಯಾಗಿದೆ. ಜನತೆ ನೀಡಿದ ಅಧಿಕಾರವನ್ನ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸಿದ ತೃಪ್ತಿ ನನಗಿದೆ ಎಂದರು. ಕಟ್ಟಾಳುಗಳು, ತಾಯಂದಿರು, ಹಿರಿಯರು, ಪ್ರತಿಯೊಬ್ಬರು ಕೂಡ ಇವತ್ತು ಏನು ನನ್ನ ಹುಟ್ಟುಹಬ್ಬವನ್ನ ಅತ್ಯಂತ ಅಭಿಮಾನದಿಂದ, ಸಂತೋಷದಿಂದ, ಉತ್ಸಾಹದಿಂದ ತಾವೇನು ಈ ಒಂದು ಹುಟ್ಟುಹಬ್ಬವನ್ನ ತಾವೇ ಆಚರಣೆ ಮಾಡಿ ನನಗೆ ಬರಬೇಕು ಅಂತ ಹೇಳಿದ್ರಿ. ನಾನು ಇಲ್ಲಿ ಬಂದು ನೋಡಿದಾಗ ನಿಜವಾಗ್ಲೂ ಕೂಡ ಕೊರಟಗೆರೆ ಕ್ಷೇತ್ರದ ಮನೆಮಗನಾಗಿ 15 ವರ್ಷ ಜಿಲ್ಲಾ ಪಂಚಾಯಿತಿ ಸದಸ್ಯ ಮತ್ತು 5 ವರ್ಷ ಶಾಸಕನಾಗಿ 20 ವರ್ಷ ಹಗಲು ರಾತ್ರಿ ಅನ್ನದೆ ಸಾಮಾನ್ಯನಂತೆ ಜನತೆಯ ಸೇವೆ ಸಲ್ಲಿಸಿದ್ದೇನೆ. 2018ರಲ್ಲಿ ನಾನು ಸೋತರೂ ಕೂಡ ಕೊರಟಗೆರೆ ಕ್ಷೇತ್ರದ ಜನತೆಯ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಿದ್ದೆ. 2023ರ ಕೊರಟಗೆರೆ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ ಎಂದು ಬಂಧುಗಳೇ, ಇವತ್ತು ಏನು ನಮ್ಮ ಪಕ್ಷದ ಅಭಿಮಾನಿಗಳು ನಾವೆಲ್ಲರೂ ಇವತ್ತೇನು ದೇವೇಗೌಡ ಅಪ್ಪಾಜಿಯವರು ಮತ್ತೆ ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳು ಇವರ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಇವತ್ತು ಪಕ್ಷವನ್ನ ಕಟ್ಟತಕ್ಕಂತ ಕೆಲಸವನ್ನ ನಾವೇನ್ ಮಾಡ್ತಾ ಇದ್ದೇವೆ ಅದಕ್ಕೆ ಆಶೀರ್ವಾದವನ್ನ ತಾವೆಲ್ಲರೂ ಸೇರ್ ಮಾಡಿದ್ದೀರಿ. ಅದಕ್ಕೆ ನಾನು ತಮ್ಮೆಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತೆ ಒಂದು ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಪ್ರೀತಿ ವಿಶ್ವಾಸ ಏನಿದೆ ಆ ವಿಶ್ವಾಸಕ್ಕೆ ನನ್ನ ಕೊನೆ ಉಸಿರಿನವರೆಗೂ ನಾನು ಋಣಿಯಾಗಿರ್ತೇನೆ. ನಿಮ್ಮ ಆಶೀರ್ವಾದ ಮತ್ತೆ ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾನು ನಿಮ್ಮ ತುಮಕೂರು ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ ಮಾತನಾಡಿ, ಸ್ನೇಹಜೀವಿಯ ಹುಟ್ಟುಹಬ್ಬದ ಸಂಭ್ರಮವು ಸಾಮಾಜಿಕ ಕಾರ್ಯಕ್ರಮವಾಗಿ ಕೊರಟಗೆರೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಕೊರಟಗೆರೆ ಕ್ಷೇತ್ರದ ಪ್ರತಿ ಮನೆಯಲ್ಲಿ ಸುಧಾಕರ್ ಲಾಲ್ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ. 5 ವರ್ಷ ಶಾಸಕರಾಗಿ ಮಾಡಿದ ಕೆಲಸಗಳೇ ಈಗ ಫಲ ನೀಡುವುದಕ್ಕೆ ಪ್ರಾರಂಭಿಸಿದೆ. ಕೊರಟಗೆರೆ ಕ್ಷೇತ್ರದಲ್ಲಿ 2023ಕ್ಕೆ ಮತ್ತೆ ಸುಧಾಕರ್ ಪರ್ವ ಆರಂಭ ಆಗಲಿದೆ ಅಂತ ತಿಳಿಸಿದ್ರು. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಸುಧಾಕರ್ ಲಾಲ್ ಅವರ ಅಭಿಮಾನಿಗಳು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಈ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುವಂಥ ಒಂದು ಕಾರ್ಯಕ್ರಮ, ಅದಾದ ನಂತರ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ ವಿತರಣೆ ಕಾರ್ಯಕ್ರಮ, ಆರೋಗ್ಯ ತಪಾಸಣೆ ಕಾರ್ಯಕ್ರಮ, ಅಂಗವಿಕಲರಿಗೆ ಸಮವಸ್ತ್ರ ಹಂಚುವಂಥ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲೂ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಮತ್ತು ಸುಧಾಕರ್ ಲಾಲ್ ಅವರ ಅಭಿಮಾನಿಗಳು ಹಂಚ್ಕೊಂಡಿದ್ದಾರೆ. ಈ ಒಂದು ನಮ್ಮ ನಾಯಕರ ಹುಟ್ಟುಹಬ್ಬನ ಅದ್ಧೂರಿಯಾಗಿ ಎಲ್ಲ ಕ್ಷೇತ್ರದ ಕಾರ್ಯಕರ್ತರು ಅವರ ಹುಟ್ಟುಹಬ್ಬನ ರೀತಿಯಲ್ಲಿ ಸಾಮಾಜಿಕ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದ್ರ ಜೊತೆಗೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ವಾಲಂಟ್ರಿಯಾಗಿ ನಾವು ಅವರು ಯಾರು ಅಂದರೆ ಎಲ್ಲ ಸ್ವಯಂಚ್ಛೆಯಿಂದ ಆ ಒಂದು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಅವರು ಶಾಸಕರಾಗಿದ್ದ ಅವಧಿನಲ್ಲಿ ಅನೇಕ ಜನಪರ ಕಾರ್ಯಕ್ರಮವನ್ನು ಮಾಡಿ ಇವತ್ತು ರೈತರಿಂದಲೂ ಕೂಡ ಭಾಳ ಅಭಿನಂದನೆಯನ್ನು ಸ್ವೀಕರಣ ಮಾಡೋಂಥ ಒಂದು ಕಾರ್ಯಕ್ರಮ ಇದೆ. ಅನೇಕ ಕಡೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ
ರೈತರಿಗೆ ಅಂತರ್ಜಲನ ಒಂದು ಮರುಪೂರ್ಣ ಮಾಡಿ ರೈತರ ಕೊಳವೆ ಬಾವಿಗೆ ವ್ಯವಸಾಯಕ್ಕೆ ಅನುಕೂಲ ಆಗಂತ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ರೈತರಿಂದಲೂ ಕೂಡ ಬಹಳ ಅಭಿನಂದನೆಯನ್ನ ಇವತ್ತು ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಷೇತ್ರದ ಒಂದು ಜನಗಳ ಸೇವೆ ಮಾಡುವಂತ ಒಂದು ಅವಕಾಶನ ಆ ಪರಮಾತ್ಮ ಕೊಡ್ಲಿ ಈ ಕ್ಷೇತ್ರದ ಮಹಾಜನರು ಕೊಡ್ಲಿ ಅವರಿಗೆ ಭಗವಂತ ಹೆಚ್ಚಿನ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ನಿರಂತರವಾದ ಒಂದು ಆಶೀರ್ವಾದನ ಮತ್ತೆ ಈ ಕ್ಷೇತ್ರದ ಜನಗಳ ಆಶೀರ್ವಾದನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ಸ್ನೇಹಜೀವಿ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ 55ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ಪಟ್ಟಣದ ಕನಕ ವೃತ್ತದಿಂದ ಆರಂಭವಾದ ಬೃಹತ್ ಮೆರವಣಿಗೆ ಸರ್ಕಾರಿ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮಾಜಿ ಶಾಸಕರಿಗೆ ಹೂವಿನ ಮಳೆಯನ್ನ ಸುರಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತಂದು ಹುಟ್ಟುಹಬ್ಬದ ಸಂಭ್ರಮ ಆಚರಿಸಿದರು ಕೊರಟಗೆರೆ ಪಟ್ಟಣದ ಇರ್ಷಾದ್ ಬಾಬಣ್ಣ ಹಿದಾಯತ್ ನವೀನ್ ಮಹೇಶ್ ರಾಜಶೇಖರ ಮತ್ತು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಿಂಗಮ್ಮ ರಂಗನಾಥ ಸೇರಿದಂತೆ ನೂರಾರು ಜನ ಯುವ ಕಾರ್ಯಕರ್ತರು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷವನ್ನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಕೊರಟಗೆರೆ ಕ್ಷೇತ್ರದ ಮಾಜಿ ಶಾಸಕರಾದ ಪಿಆರ್ ಸುಧಾಕರ್ ಲಾಲ್ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಸೇರ್ಪಡೆಗೊಂಡರು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮುಂಭಾಗ ಸುಧಾಕರ್ ಲಾಲ್ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಲಾಗಿದ್ದಂತಹ ಬೃಹತ್ ಆರೋಗ್ಯ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ತಪಾಸಣಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಯಿತು ವಿಶೇಷ ಚೇತನರಿಗೆ ಸಮವಸ್ತ್ರವನ್ನ ವಿತರಣೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಾಲು ಹಣ್ಣು ಹಂಚಿದರು ಕಾರ್ಯಕ್ರಮದಲ್ಲಿ ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ ಕೊರಟಗೆರೆ ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು ಕಾರ್ಯದರ್ಶಿ ಲಕ್ಷ್ಮಣ್ ವಕ್ತಾರ ಲಕ್ಷ್ಮೀಶ್ ಕೋಲಾಲ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಾಮಯ್ಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವ್ಯ ಉಪಾಧ್ಯಕ್ಷೆ ಭಾರತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಎನ್ ನಟರಾಜ್ ಮಾಜಿ ಅಧ್ಯಕ್ಷೆ ಮಂಜುಳಾ ಸದಸ್ಯರಾದ ಹುಸ್ನಾಫಾರಿಯ ಅನಿತಾ ಲಕ್ಷ್ಮೀನಾರಾಯಣ ಪುಟ್ಟನರಸಪ್ಪ ಮಾವತ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎನ್ ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ